ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದ್ರೆ, ಸೊ ಈಗ ನಿಮ್ದೆಲ್ಲ 545 ಏನಪ್ಪ ಅಂದ್ರೆ ಪಿ ಎಸ್ ಐ ನೇಮಕಾತಿ ಯಾವ ಹಂತದಲ್ಲಿ ಇದೆ ಅಂತ ಹೇಳಿ ನಿಮ್ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಡೌಟ್ಗಳಿರುತ್ತೆ. ಔಟ್ಗಳನ್ನ ನಾವೇನಪ್ಪ ಅಂದ್ರೆ ಕ್ಲಿಯರ್ ಮಾಡ್ತಿದ್ವಿ. ಇದಕ್ಕೆ ನೋಡ್ರಿ ಏನಪ್ಪ ಅಂದ್ರೆ ನಮ್ಮ ಸರ್ಕಾರದ ಗೃಹ ಸಚಿವರಾದಂತ ಏನಪ್ಪ ಅಂದ್ರೆ ಅರಗ ಜ್ಞಾನೇಂದ್ರ ಅವರೇ ಕೆಲವೊಂದಿಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಕರ್ನಾಟಕ ವಿಧಾನ ಪರಿಷತ್ ಏನಿದೆಯಲ್ಲ ಅಲ್ಲಿ ಕೇಳುವಂತ ಪ್ರಶ್ನೆಗೆ ನಮ್ಮ ಗೃಹ ಮಂತ್ರಿಗಳಾದಂತ ಅರಗ ಜ್ಞಾನೇಂದ್ರ ಅವರು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಆನ್ಸರ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಏನಪ್ಪ ಅಂದ್ರೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 826, ಸದಸ್ಯರ ಹೆಸರು ಏನಪ್ಪ ಅಂದ್ರೆ ಶ್ರೀ ಅರವಿಂದ್ ಕುಮಾರ್ ಅರಳಿ, ವಿಧಾನಸಭೆಯಿಂದ ಚುನಾಯಿತರಾದವರು. ಉತ್ತರಿಸುವ ದಿನಾಂಕ ಬಂದು 26/12/2022. ಉತ್ತರಿಸುವ ಸಚಿವರು ಯಾರಪ್ಪ ಅಂದ್ರೆ ಗೃಹ ಸಚಿವರು. ಸೊ ನೋಡ್ರಿ, ಪ್ರಶ್ನೆ ಏನ್ ಕೇಳಿದಾರೆ ಅಂದ್ರೆ ರಾಜ್ಯದಲ್ಲಿ ನಡೆದ 545 ಪಿ ಎಸ್ ಐ ಹುದ್ದೆಗಳ ಹಗರಣ ನಡೆದಿರುವ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಳ್ಳಲಾಗುತ್ತಿದ್ದು, ಈ ತನಿಖೆಯಲ್ಲಿ ಎಷ್ಟು ಜನರನ್ನು ತನಿಖೆಗೆ ಒಳಪಡಿಸಲಾಗಿದೆ, ಎಷ್ಟು ಜನರನ್ನು ಬಂಧಿಸಲಾಗಿದೆ, ವಿವರಣೆ ನೀಡಿ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಇದಕ್ಕೆ ನಮ್ಮ ಗೃಹ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ ಪಿ ಎಸ್ ಐ ನೇಮಕಾತಿ ಹಗರಣದಲ್ಲಿ ಇಲ್ಲಿಯವರೆಗೆ 105 ಜನರನ್ನು ಬಂಧಿಸಿ ತನಿಖೆಗೆ ಒಳಪಡಿಸಲಾಗಿದ್ದು, ವಿವರಣೆ ಏನ್ ಮಾಡಿದಾರಪ್ಪ ಅಂದ್ರೆ ಅನುಬಂಧ ಅದರಲ್ಲಿ ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದ್ರ ಜೊತೆಗೆ ಅನುಬಂಧ ಅನ್ನ ಲಗತ್ತಿಸಿದ್ದಾರೆ, ಅದರೊಳಗೆ ಏನಪ್ಪ ಅಂದ್ರೆ ಆ ವಿವರಣೆಯನ್ನು ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಈ ಪ್ರಕರಣದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಯನ್ನು ಬಂಧಿಸಲಾಗಿದ್ದು, ಅವರ ಹೇಳಿಕೆಯನ್ನು ಇದುವರೆಗೂ ಪಡೆದಿಲ್ಲಿರುವುದಕ್ಕೆ ಕಾರಣಗಳೇನು ಅಂದ್ರೆ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಇಲಾಖೆ ಹಿರಿಯ ಅಧಿಕಾರಿಯನ್ನ ಬಂಧಿಸಿದರೆ ಅವರ ಸ್ಟೇಟ್ಮೆಂಟ್ ಅನ್ನ ಅಥವಾ ಹೇಳಿಕೆಯನ್ನ ನೀವು ಇನ್ನೂವರೆಗೂ ಯಾಕೆ ಪಡೆದಿಲ್ಲ, ಅದಕ್ಕಿರುವಂತ ಕಾರಣ ಏನಂತ ಕೇಳ್ತಿದ್ದಾರೆ. ಅದಕ್ಕೆ ನೋಡ್ರಿ ಉತ್ತರ ಏನ್ ಹೇಳಿದಾರೆ ಅಂದ್ರೆ ಹಿರಿಯ ಅಧಿಕಾರಿಯ ಹೇಳಿಕೆಯನ್ನು ತನಿಖಾಧಿಕಾರಿಗಳು ಈಗಾಗಲೇ ಪಡೆದಿರುತ್ತಾರೆ, ಅಂದ್ರೆ ಅದನ್ನ ಪಬ್ಲಿಕ್ ಮಾಡಿಲ್ಲ, ಬಟ್ ಏನಪ್ಪ ಅಂದ್ರೆ ತನಿಖಾಧಿಕಾರಿಗಳಿಗೆ ಗೊತ್ತಿದೆ, ಅಂದ್ರೆ ಯಾರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಿದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಆ ಒಂದು ಮಾಹಿತಿ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಈ ಪ್ರಕರಣದಲ್ಲಿ ತನಿಖೆಗೆ ಒಳಗಾಗಿ ನಿಷ್ಕಳಂಕವಾಗಿ ಹೊರಬಂದ ಪಿ ಎಸ್ ಐಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಇದುವರೆಗೂ ನೀಡಬಹುದಲ್ಲವೇ? ನೀಡದಿರಲು ಕಾರಣವೇನು? ನೀಡಬಹುದಾದಲ್ಲಿ ಯಾವಾಗ ನೀಡಬಹುದು? ಇಲ್ಲವಾದಲ್ಲಿ ಇದಕ್ಕೆ ಸೂಕ್ತವಾದ ಕಾರಣವೇನು? ಅಂದ್ರೆ ಈಗ ನೋಡ್ರಿ, ತನಿಖೆ ಅಂತರೂ ಮುಗೀತು. ತನಿಖೆ ಮುಗಿದ ಮೇಲೆ ಏನಪ್ಪ ಅಂದ್ರೆ ಯಾರು ಹಾನೆಸ್ಟ್ ಅಭ್ಯರ್ಥಿಗಳಿದ್ದಾರೆ, ಅಂದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದು ಪಿ ಎಸ್ ಐ ಹುದ್ದೆಗೆ ಸೆಲೆಕ್ಟ್ ಆಗಿದಾರಲ್ಲ, ಅವರಿಗೆ ನೀವು ಇದುವರೆಗೆ ನೇಮಕಾತಿ ಆದೇಶವನ್ನ ನೀಡಬಹುದಿತ್ತು, ಯಾಕೆ ನೀಡಿಲ್ಲ ಅಂತ ಕೇಳ್ತಿದ್ದಾರೆ. ನೀಡದೇ ಇರಕ್ಕೆ ಕಾರಣ ಏನಂತ ಕೇಳ್ತಿದ್ದಾರೆ. ಆಮೇಲೆ ಇನ್ಮುಂದೆ ಕೊಟ್ಟರು ಕೂಡ, ಅಂದ್ರೆ ಅವರಿಗೆ ನೀವೇನಪ್ಪ ಅಂದ್ರೆ ಜಾಯ್ನಿಂಗ್ ಲೆಟರ್ ಕೊಟ್ಟರು ಕೂಡ ಯಾವಾಗ ಕೊಡಬಹುದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ ಕೇಸ್ ನೀವು ಇದನ್ನೇನಾದ್ರೂ ಕೊಡಲಿಲ್ಲ ಅಂದ್ರೆ ರಿಕ್ರೂಟ್ಮೆಂಟ್ ಲೆಟರ್ ಕೊಡಲಿಲ್ಲ ಅಂದ್ರೆ ಜಾಯ್ನಿಂಗ್ ಲೆಟರ್ ಕೊಡಲಿಲ್ಲ ಅಂದ್ರೆ ಇದಕ್ಕಿರುವಂತ ಕಾರಣ ಏನು ಅಂತ ಕೇಳ್ತಿದ್ದಾರೆ. ಸೊ ನೋಡ್ರಿ, ಗೃಹ ಸಚಿವರ ಉತ್ತರ ಏನಿದೆ ಅಂದ್ರೆ ಸರ್ಕಾರದ ಆದೇಶ ಸಂಖ್ಯೆ OE 73 PEI 2022 ದಿನಾಂಕ 29/4/2022 ಅನ್ವಯ ಪಿ ಎಸ್ ಐ ಸಿವಿಲ್ 545 ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 3/10/2021 ನಡೆಸಲಾಗಿದ್ದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸಿ ಹೊಸದಾಗಿ ಮರುಲಿಖಿತ ಪರೀಕ್ಷೆಯನ್ನು ನಡೆಸಲು ಆದೇಶಿಸಿರುತ್ತದೆ. ತಾತ್ಕಾಲಿಕವಾಗಿ ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳಿಗೆ ಸರ್ಕಾರದ ಮರುಲಿಖಿತ ಪರೀಕ್ಷೆಯನ್ನು ನಡೆಸಲು ಹೊರಡಿಸಿರುವ ಆದೇಶದ ವಿರುದ್ಧ ಮಾನ್ಯ ಹೈಕೋರ್ಟ್ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಿದ್ದು, ಅರ್ಜಿಯನ್ನು ವಿಚಾರಣೆ ಮಾಡಿದ ಮಾನ್ಯ ನ್ಯಾಯಮಂಡಳಿಯು ಸರ್ಕಾರದ ನಿರ್ಧಾರವನ್ನು ಪುರಸ್ಕರಿಸಿ ಪ್ರತಿವಾದಿಗಳ ಪರವಾಗಿ ಆದೇಶವನ್ನು ಹೊರಡಿಸಿದೆ. ಈ ಆದೇಶದ ವಿರುದ್ಧ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಹೊಸದಾಗಿ 4 ರಿಟ್ ಅರ್ಜಿಗಳನ್ನು ಸಲ್ಲಿಸಿದ್ದು ಪ್ರಸ್ತುತ ಅರ್ಜಿಗಳ ವಿಚಾರಣೆ ಹಂತದಲ್ಲಿರುತ್ತದೆ. ಅಲ್ಲದೆ ಇನ್ನೂ ಕೆಲವು ಅಭ್ಯರ್ಥಿಗಳು ಮರುಲಿಖಿತ ಪರೀಕ್ಷೆ ನಡೆಸುವ ಸರ್ಕಾರದ ಆದೇಶದ ವಿರುದ್ಧ ಮಾನ್ಯ ಆಡಳಿತ ನ್ಯಾಯಮಂಡಳಿಯಲ್ಲಿ ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸಿದ್ದು ಈ ಅರ್ಜಿಗಳು ವಿಚಾರಣೆಗಾಗಿ ಬಾಕಿ ಇರುತ್ತವೆ. ಅಂದ್ರೆ ನೋಡ್ರಿ, ಆಲ್ರೆಡಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಈಗೇನು ಮರುಪರೀಕ್ಷೆ ಮಾಡ್ತೀನಿ ಇದ್ರಲ್ಲ, ಅದಕ್ಕೂ ವಿರುದ್ಧವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಆ ನ್ಯಾಯಮಂಡಳಿಯಲ್ಲಿ ಏನಪ್ಪಾ ಅಂದ್ರೆ ಹೊಸ ಅರ್ಜಿಗಳನ್ನ ಸಲ್ಲಿಸಿದ್ರು. ಅಂದ್ರೆ ಕರ್ನಾಟಕ ನ್ಯಾಯಮಂಡಳಿಯಲ್ಲಿ ಏನಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಿದ್ರು. ಅವಾಗ ಏನಪ್ಪಾ ಅಂದ್ರೆ ಈ ಅರ್ಜಿದಾರರ ಪರವಾಗಿ ಏನಪ್ಪಾ ಅಂದ್ರೆ ಈ ಕರ್ನಾಟಕ ನ್ಯಾಯಮಂಡಳಿ ಏನ್ ಮಾಡಿದೆ ಅಂದ್ರೆ ಆದೇಶ ಹೊರಡಿಸಿದೆ. ಅಂದ್ರೆ ಸರ್ಕಾರ ತಗೊಂಡಿದ್ದಂತ ನಿರ್ಧಾರ ಏನಾಗಿದೆ ಅಂದ್ರೆ ತಪ್ಪಾಗಿದೆ, ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ನಿರ್ಧಾರವನ್ನ ರದ್ದುಗೊಳಿಸಿ ಈ ಅಭ್ಯರ್ಥಿಗಳು ಯಾರೆಲ್ಲ ಏನಪ್ಪಾ ಅಂದ್ರೆ ಪ್ರಾಮಾಣಿಕವಾಗಿ ಪರೀಕ್ಷೆನ ಬರ್ದಿದ್ದಲ್ಲ ಅವರಿಗೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಲ್ ಲೆಟರ್ ಕೊಡ್ಬೇಕಂತ ಹೇಳಿದ್ರು, ಅಂದ್ರೆ ಜಾಯ್ನಿಂಗ್ ಲೆಟರ್ ಕೊಡ್ಬೇಕಂತ ಹೇಳಿದ್ರು. ಅದರ ವಿರುದ್ಧವಾಗಿ ಈಗ ಸರ್ಕಾರದವರು ಏನ್ ಮಾಡಿದಾರೆ ನೋಡ್ರಿ, 4 ರಿಟ್ ಅರ್ಜಿಗಳನ್ನ ಏನಪ್ಪಾ ಅಂದ್ರೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಾರೆ. ಜೊತೆಗೆ ಹೊಸದಾಗಿ ಏನಪ್ಪಾ ಅಂದ್ರೆ ಈಗ ಮರುಪರೀಕ್ಷೆ ನಡೆಸುವ ಸಲುವಾಗಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮತ್ತೆ ಏನ್ ಮಾಡಿದ್ರು ಅಂದ್ರೆ ಕರ್ನಾಟಕ ಮಾನ್ಯ ಆಡಳಿತ ನ್ಯಾಯಮಂಡಳಿ ಅಂದ್ರೆ ಸಿಎಟಿ ಅಂತ ಏನ್ ಕರಿತೀವಿ, ಕೆಎಟಿ ಅಂತ ಏನ್ ಕರಿತೀವಿ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಅಲ್ಲಿ ಏನಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಒಂದು ವೇಳೆ ಮರು ನೇಮಕಾತಿ ಪರೀಕ್ಷೆ ಮಾಡುವುದಾದರೆ
ವಯೋಮಿತಿ ಮೀರಿರುವ ಅಭ್ಯರ್ಥಿಗಳಿಗೆ ಸಡಿಲಿಕೆ ನೀಡಲಾಗುವುದೇ? ನೀಡದಿದ್ದಲ್ಲಿ ಅದಕ್ಕೆ ಕಾರಣಗಳೇನು? ಅಂದ್ರೆ ಇನ್ಕೇಸ್ ನೀವೇನಾದ್ರೂ ಮರುಪರೀಕ್ಷೆ ಮಾಡಿದ್ರೆ ಅಭ್ಯರ್ಥಿಗಳ ವಯೋಮಿತಿ ಏನ್ ಮೀರಿ ಹೋಗಿರುತ್ತಲ್ಲ ಅವರಿಗೆ ಸಡಿಲಿಕೆಯನ್ನ ಕೊಡ್ತೀರಾ? ಕೊಡದಿದ್ರೆ ಅದಕ್ಕೆ ಕಾರಣಗಳೇನಂತ ಕೇಳಿದ್ದಾರೆ. ನೇಮಕಾತಿ ಅಧಿಸೂಚನೆಯನ್ನು ರದ್ದುಪಡಿಸಿರುವುದಿಲ್ಲ, ಈ ಹಿನ್ನೆಲೆಯಲ್ಲಿ ವಯೋಮಿತಿಯನ್ನು ಸಡಿಸಲು ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಅಂದ್ರೆ ಈಗ ಅವ್ರೇನ್ ಮಾಡಿದ್ರು ಅಂದ್ರೆ ನೇಮಕಾತಿ ಅಧಿಸೂಚನೆಯನ್ನ ರದ್ದುಪಡಿಸಿದ್ರೆ ಏನಾಗುತ್ತಪ್ಪ ಅಂದ್ರೆ ವಯೋಮಿತಿ ಸಡಿಲಿಸುವಂತ ಕೆಲವೊಂದಿಷ್ಟು ಪ್ರಕ್ರಿಯೆಗಳಾಗುತ್ತೆ. ಆದ್ರೆ ನಾವು ನೇಮಕಾತಿ ಪ್ರಕ್ರಿಯೆಯನ್ನೇ ರದ್ದುಪಡಿಸಿಲ್ಲ, ಹಾಗಾಗಿ ಏನಪ್ಪ ಅಂದ್ರೆ ವಯೋಮಿತಿ ಸಡಿಲಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ ಉತ್ತರಗಳನ್ನ ಅರಗ ಜ್ಞಾನ ಅಂದ್ರೆ ನಮ್ಮ ಗೃಹ ಸಚಿವರು. ಜೊತೆಗೆ ಅನುಬಂಧ ಎದಲ್ಲಿ ಯಾರ್ಯಾರಿಗೆ ಏನೇನು ಇಲ್ಲಿವರೆಗೂ ಅರೆಸ್ಟ್ ಮಾಡಿದಾರಲ್ಲ, ಆಮೇಲೆ ಯಾರ್ಯಾರು ತನಿಖಾಧಿಕಾರಿಗಳ ಇದ್ರನ್ನ ತಗೊಂಡಿದಾರಲ್ಲ ಅವರ ಹೆಸರುಗಳನ್ನು ಸಹ ಕೊಟ್ಟಿದ್ದಾರೆ. ಇದೊಂದು ಏನಪ್ಪಾ ಅಂದ್ರೆ PSI 545 ಹುದ್ದೆ ಏನ್ ನೇಮಕಾತಿ ಆಗಿತ್ತಲ್ಲ ಅದು ಯಾವ ಹಂತದಲ್ಲಿ ಇದೆ, ಯಾವಾಗ ಕಂಪ್ಲೀಟ್ ಆಗ್ಬೋದು, ಅದಕ್ಕೆ ಏನಪ್ಪ ಅಂದ್ರೆ ವಿಧಾನ ಪರಿಷತ್ನಲ್ಲಿ ನಡೆದಂತ ಪ್ರಶ್ನೆ ಉತ್ತರಗಳ ಬಗ್ಗೆ ಇರುವಂತ ಮಾಹಿತಿ, ಇದೇ ತರನ ಅಂತ ಇನ್ನಷ್ಟು ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.